ಚಿಕ್ಕೋಡಿ ಜಿಲ್ಲೆ ರಚನೆಗೆ ಒತ್ತಾಯಿಸಿ ಚಿಕ್ಕೋಡಿ ಮತ್ತು ಚಿಂಚಣಿ ಶ್ರೀಗಳ ನೇತೃತ್ವದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿಯಲ್ಲಿ ಮನವಿ ಸಲ್ಲಿಸಲಾಯಿತು. ವಿಸ್ತಾರವಾಗಿರುವ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ್ ಹೊಸ ಜಿಲ್ಲೆಗಳ ರಚನೆ ಅತ್ಯಗತ್ಯವಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೊಂದಿಗೆ ಚರ್ಚೆ ನಡೆಸಿ ಜಿಲ್ಲಾ ವಿಭಜನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಪಟ್ಟಣದಲ್ಲಿ ಶುಕ್ರವಾರ ಚಿಂಚಣಿಯ ಅಲ್ಲಮ್ಮಪ್ರಭು ಸ್ವಾಮೀಜಿ ಮತ್ತು ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಚಿಕ್ಕೋಡಿ ಜಿಲ್ಲಾ ರಚನೆಗೆ ಒತ್ತಾಯಿಸಿ ಸಲ್ಲಿಸಿದ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಕೆಲವೊಂದು ತಾಂತ್ರಿಕ ತೊಂದರೆ ಹೇಳ್ತಾರಲ್ಲ ಅಧಿಕಾರಿಗಳು, ನಾವು ಕಳೆದ ಬಾರಿ ಭಾಳ ಸೀರಿಯಸ್ ಆಗಿ ನಡೆದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿದಾಗ ಪ್ರಕಾಶ್ ಕುಕ್ಕೇರಿಯವರು ನಾವು ಇನಾಮದವರು ಎಲ್ಲ ಕೂತು ಮನವಿ ಮಾಡಿದಾಗ ಆಲ್ಮೋಸ್ಟ್ ಫೈನಲ್ ಆಗಿತ್ತು ಅದು. ಆದರೆ ಕೆಲವೊಂದು ತಾಂತ್ರಿಕ ತೊಂದರೆಯಿಂದ ಅದು ಸುಪ್ರೀಂ ಕೋರ್ಟು ಅದು ಮಾಜನಾಗಿ ಏನು ಹೇಳಿದ್ರು ಅವರು, ನಾವು ಏನು ಬೇಡ್ರಿ ಅದೇ ಮಾಡಬೇಕು. ಕೊನೆಗೆ ನಾವೊಂದು ಸಲಹೆ ಹೇಳಿದ್ರು ಅವಾಗ ನಾನು ಸಿದ್ದರಾಮಯ್ಯ ಕಡೆಗೆ ಕೊನೆಗೆ ನೀವು ಏನು ಮಾಡಿ ತಾಲೂಕು ವಿಂಗಡಣೆ ಮಾಡಿ ಜಿಲ್ಲಾ ಮಾಡಿ ಅದಕ್ಕೆ ಯಾಕೆ ಈಸಿ ಆಗುತ್ತೆ ತಿಳಿದ್ರು ನಾವು. ನೀವು ಬಗ್ಗೆ ಬೆಳಗಾವಿ ಅದೇ ಖಾನಾಪುರ ಅಲ್ಲ ತಾಂತ್ರಿಕ ತೊಂದರೆ ಇಟ್ಕೊಳ್ಳಿ ಬಿಟ್ಟು ಇಂದ ಕೆಲವೊಂದು ಅಡುಗೆ ಜನ ಮುಖಾಂತರ ಮನೆ ಕರ್ಕೊಂಡು ಮಾಡ್ಕೊಂಡ ಅಣುಗಳ ಇಲೆಕ್ಷನ್ ಬಂತು ಅದು ಉಳಿದದೆ ಮಣ್ಣು ವಿಜಯನಗರ ಆದ ನಂತರ ಭಾಳಷ್ಟು ಜನರಿಗೆ ನಿಮ್ಮದು ಆಗ್ರಹ ಇದೆ. ನಿಮ್ಮ ಆಗ್ರಹ ಭಾಳ 100 ರೂಪಾಯಿ ಸತ್ತದೆ ಅದಾಗುತ್ತದೆ, ಯಾಕೆ ದೊಡ್ಡ ಜಿಲ್ಲೆ ಇರೋದ್ರಿಂದ ಅದಷ್ಟು ಆಗುತ್ತದೆ ಅಂತ ಮುಖ್ಯಮಂತ್ರಿ ಇವತ್ತು ಈಗ ನೇರವಾಗಿ ನಾನು ಎಪ್ಪಡಿಗೆ ಅದು ಕಾರ್ಯಕ್ರಮ ಮಾಡಿದ್ರೆ ಬಟ್ ಈಗ ಬಂದ ತಕ್ಷಣ ಹೋಗುತ್ತೆ ನಾನು ರಾತ್ರಿ ಹೋಗ್ತೀನಿ ಇವತ್ತು ಬಂದ ತಕ್ಷಣ ಅವರೆಲ್ಲ ಕೆಲಸ ಮುಗಿಸಿದ್ರು ರಾತ್ರಿ ಊಟದ ಟೈಮ್ ಬೇಕಾದ್ರೆ ಮಾತಾಡ್ಕೊಂಡು ಹೇಳ್ತೀನಿ. ನಾವು ನಾನು ಒಂದು ಮಾತು ಹೇಳ್ತೀನಿ, ನಾನು ಹೇಳೋದನ್ನೇ ಯಾವ ನಿಜ ಸತ್ಯ ಸುಳ್ಳು ದೇವ ಚಟ ನನಗೆ ನಾನು ದೇವ್ರ ಸರಿ ಪ್ರಯತ್ನ ಮಾಡ್ತೇನೆ ಆಗಲೂ ದೇವ್ರ ಇಚ್ಛಾ ಹೇಳಿ. ಸರ್ಕಾರವನ್ನು ಉರುಳಿಸುವುದು ಮತ್ತು ರಚಿಸುವ ತಾಕತ್ತು ಬೆಳಗಾವಿ ಜಿಲ್ಲೆ ಜನಪ್ರತಿನಿಧಿಗಳಿಗಿದೆ. ಜಿಲ್ಲಾ ವಿಭಜನೆಗೆ ಯಾಕೆ ಇಚ್ಛಾಶಕ್ತಿ ತೋರುತ್ತಿಲ್ಲ ಎಂಬ ಪ್ರಶ್ನೆಗೆ ತಾಕತ್ತು ಇದೆ ಎಂದು ಕಲ್ಲಿಗೆ ತಲೆ ಚಚ್ಚಿಕೊಳ್ಳಲು ಸಾಧ್ಯವೇ ಎಂದು ಮರು ಪ್ರಶ್ನಿಸಿದರು. ಯಾರ ಹೆಸರು ಪ್ರಬಲ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆ ಇದ್ದಾರೆ? ಮಾಹಿತಿ ಇಲ್ಲ, ನಮ್ಮ ಮಾಹಿತಿ ಹೇಳಿ ಮಾಹಿತಿ ಇಲ್ಲ, ನೀವು ಹೇಳಿ ನನಗೆ ಗೊತ್ತಿಲ್ಲ. ಬಟ್ ಯಾಕಂದ್ರೆ ಎಲ್ಲರೂ ಬಹಳಷ್ಟು ಸಿನ್ಸಿಯರ್ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಒಂದು ಗೋಕಾಕು ಮತ್ತು ಎರಡು ಚಿಕ್ಕೋಡಿ ಎರಡು ಒಂದೇ ಡಿವಿಜನ್ ಇದ್ದ ಸಣ್ಣ ಜಿಲ್ಲೆ ಹಾಕೊಂಡು ತಾಂತ್ರಿಕ ತೊಂದರೆ ಬಂತು. ಯಾರೋ ಒಬ್ಬರು ಸರದ ಹಾಕಿದಾರ ಬಟ್ ಯಾರು ಸರತಾರಲ್ಲ, ನೀವು ಸೇರ್ತೀರಿ ಹೇಳಿ ಗೋಕಾ ಮಾಡಿಸ್ರು ನಾವು ಮಾಡ್ತೀವಿ ಹಿಂಗೆ ಒಳಗೆ ಕೇಳ್ತ ಇಚ್ಛಾಶಕ್ತಿ ಅಲ್ಲ ತಾಂತ್ರಿಕ ತೊಂದರೆ ಯಾರೋ ಒಬ್ಬರು ಹಿಂಸರಿಬೇಕಾಗಿತ್ತು. ಅದನ್ನ ನೋಡ್ರಿ ಅದನ್ನ ಎಲ್ಲ ಶಕ್ತಿ ಗುಡ್ಡಕ್ಕೆ ಹಾಕ್ತಿರಿ ಉಳಿದ್ರ ಹಂಗಾಗಲ್ಲ. ಒಂದ ಸಿಂಪಲ್ ಡಿವಿಜನ್ ಡಿವಿಜನ್ ಒಂದ ಗೋಕಾಕು ಚಿಕ್ಕೋಡಿ ಇಬ್ಬರು ಹಠ ಇದ್ದಾರೆ, ಯಾರೋ ಒಬ್ಬ ಸರಿಬೇಕು ಹೇಳಿ ನಾ ಸರಿಬೇಕು ಅದು ನೀವು ಸರಿಬೇಕು ಅದಕ್ಕೆ ಒಂದಕ್ಕೊಂದು ಈಗ ಈಗ ಸರಿ ಸರ್ ಗೋಕಾಕು ಸೆಳೆದ ಬೇಡ ಚಿಕ್ಕೋಡಿ ಸೆಳೆದ ಎರಡು ಜಿಲ್ಲೆ ಮಾಡ್ರಿ ಅದಕ್ಕೆ ಹೊಸ ಸಲಹೆ ಏನಿದೆ ನಾವು ಇದು ಬಂದಾಗ ತಾಲೂಕು ವಿಂಗಡಣೆ ಮಾಡ್ರಿ ಅಟು ಎರಡು ಹಾಕೋತೀವಿ ಇಲ್ಲಿ. ಈಗ ನಾವು ಯಾವುದೇ ದೊಡ್ಡ ಚರ್ಚೆ ಮಾಡಬೇಡ ಸ್ವಾಮೀಜಿ ಅವರ ನಾವು ನಿಮ್ಗೆ ಮಾತು ಕೊಡ್ತೀವಿ, ನಮ್ಮ ಸುಳ್ಳು ಚಟ ಅಲ್ಲ ಏನು ಮಾತಾಡ್ದ ಹೋಗಿ ಮಾತಾಡ್ತೀವಿ ಜಿಲ್ಲಾ ಮಾಡ ಮೊದಲು ತಾಲೂಕು ವಿಂಗಡಣೆ ಮಾಡಿ ಆದಷ್ಟು ಬೇಗ ಮಾಡಿಸೋಣ. ಇದನ್ನು ಸಿದ್ದರಾಮಯ್ಯ ಇದ್ದಾಗ ಫೈನಲ್ ಆಗಿತ್ತು, ನಾವು ಇಲೆಕ್ಷನ್ ಇಕ್ಕಲ್ಲ ಸೋತ್ನ ಇಲೆಕ್ಷನ್ ಬೇರೆ ಸರ್ಕಾರ ಉಳಿದು ನಾವು ನಿಜ ಸಹಿತ ಚಿಕ್ಕೋಡಿ ಗೋಕಾಕು ಇಲ್ಲಿ ಎರಡು ನಾವು ಎರಡು ಆಗ್ರಹ ಮಾಡ್ತೀವಿ ಎರಡು ಮಾಡಿಸೋಣ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಕೋಳ್, ಎಸ್ವೈ ಹಂಜಿ, ಉತ್ತಮ್ ಪಾಟೀಲ್, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್, ಶ್ಯಾಮ್ ರೇವ್ಡೆ, ರಾಮ ಮಾನೆ, ಅಶೋಕ್ ಕುಮಾರ್ ಅಸೋದೆ, ಬಿಆರ್ ಅಜೂರೆ, ತುಕಾರಾಮ್ ಕೋಳಿ, ಸುರೇಶ್ ಬ್ಯಾಕೂಡೆ, ಸಂಜು ಬಡಿಗೇರ್, ಬಸವರಾಜ್ ಢಾಕೆ, ತ್ಯಾಗರಾಜ್ ಕದಂ ಮೊದಲಾದವರು ಉಪಸ್ಥಿತರಿದ್ದರು.